2019 ಲೋಕಸಭಾ ಚುನಾವಣೆಗೂ ಮೊದಲು, ಹಾಗೆ ಒಂದಷ್ಟು ರಾಜ್ಯ ವಿಧಾನಸಭಾ ಚುನಾವಣೆಗಳಿಗೂ ಮೊದಲು ನಮ್ಮ ರಾಜ್ಯಕ್ಕೆ ತಾರತಮ್ಯ ಆಗಿದೆ. ಈ ಕರ್ನಾಟಕದವ್ರು ಮಾಡ್ತಾವ್ರಲ್ಲ, ಕೇಂದ್ರದಿಂದ ಅನುದಾನದ ಕೊರತೆ, ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು, ಹಾಗೆ ರಾಜ್ಯ ಸರ್ಕಾರ, ಈ ರೀತಿ ದೇಶದ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಹೊರತಾದ ಆಡಳಿತ ಇತ್ತಲ್ಲ, ಅಂತ ರಾಷ್ಟ್ರಗಳಲ್ಲಿ ಕೇಂದ್ರದ ವಿರುದ್ಧ ದನಿ ಎತ್ತಿದ್ದ ಸಾಕಷ್ಟು ನಾಯಕರು NDA ಮೈತ್ರಿಕೂಟದಿಂದ ತಮ್ಮ ಬೆಂಬಲವನ್ನ ಹಿಂದೆ ಪಡೆದಿದ್ರು. ಇಂತಹ ಸಾಕಷ್ಟು ಉದಾಹರಣೆಗಳಿತ್ತು. ಅದರಲ್ಲಿ ಆಂಧ್ರ ಪ್ರದೇಶದಲ್ಲಿ TDP ತೆಲುಗು ದೇಶಂ ಪಾರ್ಟಿ, ಚಂದ್ರಬಾಬು ನಾಯ್ಡು ಅವರು 2018 ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ರು. 2018 ಸಂದರ್ಭದಲ್ಲಿ 2019 ಲೋಕಸಭೆ ಮತ್ತು ಆಂಧ್ರಪ್ರದೇಶ ವಿಧಾನಸಭೆ ಒಟ್ಟಿಗೆ ನಡೆದಿತ್ತು. ಆ ಸಂದರ್ಭದಲ್ಲಿ NDA ಮೈತ್ರಿಕೂಟದಿಂದ ಹಿಂದೆ ಸರಿದಿದ್ರು. ನಮಗೆ ಅನ್ಯಾಯ ಆಗಿದೆ, ಕೇಂದ್ರ ಸರ್ಕಾರದಿಂದ ನಮಗೆ ಏನೂ ಸಿಕ್ಕಿಲ್ಲ, ಆಂಧ್ರಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಪಟ್ಟನ್ನ ಹಿಡಿದಿದ್ದಂತ ಆಗಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಏನು ಮೋದಿ ವಿರುದ್ಧ ಮಾತಾಡಿದ್ದೇನು, ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದೇನು, ಅನುದಾನ ತಾರತಮ್ಯದ ವಿರುದ್ಧ ದನಿ ಎತ್ತಿದ್ದೇನು, ನನಗೆ NDA ಮೈತ್ರಿಕೂಟ ಬೇಡ ಅಂತ ಹಿಂದಿಕ್ಕೊಂಡ್ರು. ಆಂಧ್ರಪ್ರದೇಶದ ವಿಧಾನಸಭಾ ಚುನಾವಣೆ 2019 ಸೋತೋಗ್ಬಿಟ್ರು. ಹೆಚ್ಚು ಕಡಿಮೆ 6 ವರ್ಷ ಆಯ್ತು ಮೋದಿ ಜೊತೆಗಿನ ಮನಸ್ತಾಪವನ್ನ ನಡೆಸಿದ್ದ ಅವರು. ಇದೀಗ ಎಲೆಕ್ಷನ್ ಬರ್ತಾಯ್ತಲ್ಲ, ವಾಟ್ ನೆಕ್ಸ್ಟ್, ಸುಮ್ಮನೆ ಮೋದಿ ಎದುರಾಕೊಂಡು ನಾವು ಮಾಡೋದು ಏನೈತೆ, ಮೋದಿ ಮೇನೆ ನಡೀತಾ ಐತೆ, ಮೋದಿ ಮೇನೆಯೇ ನಾವು ಬರ್ತೀವಿ ಅಂದ್ಬಿಟ್ಟು ಏಕಾಏಕಿ ದೆಹಲಿಯಲ್ಲಿ ಕಾಣಿಸ್ಕೊಂಡು ಚಂದ್ರಬಾಬು ನಾಯ್ಡು ಅವರು ಅಮಿತ್ ಶಾ ಜೊತೆ ಗಂಟೆಗೂ ಅಧಿಕ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ತೆಲುಗು ದೇಶಂ ಪಾರ್ಟಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ, ಹಾಗೆ ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ NDA ಜೊತೆ ಮೈತ್ರಿಯನ್ನ ಮಾಡಿಕೊಳ್ಳೋದು ಫಿಕ್ಸ್. ಹಿಂಗೆ ಅದಕ್ಕೆ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಅನ್ನೋದು. 2018 ಜೈ ಅಂದಿದ್ದರೆ ಮೋದಿಗೆ ಫಲಿತಾಂಶ ಬದಲಾಗುತ್ತಿತ್ತೇನೋ, ಆದ್ರೆ ಜಗನ್ ಹವ ಜೋರಾಗೆ ಇತ್ತು, ಅದು ಸುಲಭ ಇರಲಿಲ್ಲ. ಚಂದ್ರಬಾಬು ನಾಯ್ಡು ಬೇಡ ಅಂತ ಬೇಡ ಅಂತ ಒಂದಷ್ಟು ವಿಡಿಯೋಗಳು ಯಾವಾಗಲೂ ವೈರಲ್ ಆಯ್ತಿರ್ತದೆ. ಚಂದ್ರಬಾಬು ನಾಯ್ಡು ಬೇರೆ ಕಡೆ ಕುತ್ಕೊಳ್ಕೋರೆ ಮೋದಿ ಎಳೆದು 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 ಪಕ್ಕ ಕೂರಿಸ್ಕೊತಾರೆ ಅಂತ ಮೋದಿಯ ಫ್ರೆಂಡ್ಶಿಪ್ ಅನ್ನ ಹಾಳು ಮಾಡ್ಕೊಂಡು ಹೋಗಿದ್ದು. ಸೇಮ್ ನಿತೀಶ್ ಕುಮಾರ್ ಹಂಗೆ ಮಾಡಿತಾನೆ, ಮತ್ತೆ ಮೋದಿ ಜೊತೆ ನಾನು ಇನ್ ಯಾವ ಕಾರಣಕ್ಕೂ ಕೈ ಬಿಡಲ್ಲಪ್ಪ, NDA ಬಿಡಲ್ಲಪ್ಪ, ನೀವು ನಮ್ ಕೈ ಬಿಡಬೇಡಿ ಅಂತ. ಹಂಗೆ ಚಂದ್ರಬಾಬು ನಾಯ್ಡು 6 ವರ್ಷದ ಹಿಂದಿನ ಮನಸ್ತಾಪವನ್ನು ಮರೆತು ಇದೀಗ ಮತ್ತೆ NDAಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈಗ ಅಸ್ಲಿ ಆಟ ಇರೋದು ಆಂಧ್ರಪ್ರದೇಶದಲ್ಲಿ. ಜಗನ್ಮೋಹನ ರೆಡ್ಡಿ ಒಂದು ಕಡೆ ಮುಖ್ಯಮಂತ್ರಿ ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿದ್ರೆ ಅವ್ರಿಗೆ ಎದುರಾಳಿಗಳು ಯಾರು ಗೊತ್ತಾ? ನರೇಂದ್ರ ಮೋದಿ ಅಂದ್ರೆ BJP, ಪವನ್ ಕಲ್ಯಾಣ್ ಜನಸೇನ, TDP ಚಂದ್ರಬಾಬು ನಾಯ್ಡು, ಈ ಮೂವರನ್ನ ಎದುರಿಸಬೇಕಾದ ಅನಿವಾರ್ಯತೆ ಈ ಬಾರಿಯ ಅಂದ್ರೆ ಆಂಧ್ರದಲ್ಲಿ ಬರುವಂತ ಚುನಾವಣೆಯಲ್ಲಿ ಜಗನ್ಮೋಹನ್ ರೆಡ್ಡಿಗೆ. ಮತ್ತೊಂದ್ ಕಡೆ ಅವ್ರ ಸಿಸ್ಟರ್ ಶರ್ಮಿಳಾ ಅವರು ಕೂಡ ಅವ್ರಿಗೆ ಅಗೇನೆಸ್ಟ್. ಹೀಗಾಗಿ ಏನೋ ಒಂದು ಆಗ್ಬಿಡ್ಲಿ, ಗೆದ್ಬಿಡ್ಲಿ, ಒಂದು CM ಸ್ಥಾನನೋ ಸಚಿವ ಸ್ಥಾನ ಸಿಕ್ಬಿಡ್ಲಿ, ಈ ಜೈಲು ಅವು ಇವು ಎಲ್ಲ ನೋಡಿ ನಮಗೂ ಸಾಕಾಗೋಯ್ತು ಅಂತ ಚಂದ್ರಬಾಬು ನಾಯ್ಡು ಪ್ರಧಾನಿ ಮೋದಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಅಮಿತ್ ಶಾ ಜೊತೆ. ಅಧಿಕೃತವಾಗಿ ಇನ್ನೂ ಹೇಳಿಕೆಗಳು ಬರಬೇಕು. ಆದ್ರೆ 6 ವರ್ಷಗಳ ಬಳಿಕ ಚಂದ್ರಬಾಬು ನಾಯ್ಡು ಮತ್ತೆ NDA ತೆಕ್ಕೆಗೆ ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದೆ. ವೀಕ್ಷಕರೇ, ಎಸ್, ಇದು ಮೋದಿ ಮೇನಿಯ. ಒಂದಷ್ಟು ಆರೋಪಗಳಿದೆ, ಎದುರಾಕಬಿಟ್ರೆ ಹಾಕೊಂಡೋಗಿ ಇಡಿ ಇಕ್ಕಳದಲ್ಲಿ ಹಾಕಿ ನಿಲ್ಕಾಕ್ಬಿಡ್ತಾರೆ. CBI, ED ಅಂತೆಲ್ಲ ಚಂದ್ರಬಾಬು ನಾಯ್ಡುಗೂ ಸಾಕಷ್ಟು ಸಮಸ್ಯೆಗಳು ಬಂದಿತ್ತು. ಈಗ ಮತ್ತೆ ಸಂಕಟ ಬಂದಾಗ ವೆಂಕಟರಮಣ ಚುನಾವಣೆ ಹೊಸ್ತಿಲಲ್ಲಿ ಜೈ ನರೇಂದ್ರ ಮೋದಿ ನವಮಂತ್ರವನ್ನು ಪಠಿಸುತ್ತಿರುವ ಚಂದ್ರಬಾಬು ನಾಯ್ಡು. ವೀಕ್ಷಕರೇ, ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಹಾಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ದಯವಿಟ್ಟು ತಿಳಿಸಿ. ಧನ್ಯವಾದಗಳು.